ಮಣಿಖಚಿತವಾದ ಹಾರವನ್ನ ಸಮರ್ಪಿಸಿ ಮೈಸೂರಿನ ಪೇಟವನ್ನ ಅತ್ಯಂತ ಪ್ರೀತಿಯಿಂದ ತೊಡಿಸಿ ಯಶ್ ಜಾನಕಿ ಪ್ರಶಸ್ತಿಯನ್ನ ನೀಡಿ ಶ್ರೀಕೃಷ್ಣನ ಅತ್ಯಂತ ಸುಂದರವಾದ ವಿಗ್ರಹವನ್ನು ಸ್ಮರಣಿಕೆಯಾಗಿ ನೀಡಿ ಹರಿವಾಣದಲ್ಲಿ ಫಲವನ್ನು ಸಮರ್ಪಿಸಿ ಅತ್ಯಂತ ಅಭಿಮಾನದ ಡಾಕ್ಟರ್ ಎಸ್ ಜಾನಕಿ ಪುರಸ್ಕಾರವನ್ನು ಪ್ರದಾನ ಮಾಡ್ತಾ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ಬೆಂಗಳೂರಿಗೆ ಮೊದಲನೇ ಬಾರಿ ಬಂದು ನಿಮ್ಮೆಲ್ಲರನ್ನೂ ನೋಡ್ತಾ ಇದ್ದೀನಿ, ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರ ಹಾಗೆ ಜಾನಕಿ ಅಮ್ಮನ ಹಾಡುಗಳನ್ನು ಕೇಳಿಕೊಂಡು ಬೆಳೆದವಳು ನಾನು. ಅವರ ಹಾಡುಗಳು ಅಂದರೆ ತುಂಬ ಇಷ್ಟ, ಪಂಚ ಪ್ರಾಣ. ಅವರೇ ನನ್ನ ಮಾನಸಿಕ ಗುರು. ಅವರ ಹೆಸರಿನಲ್ಲಿ ನನಗೊಂದು ಪುರಸ್ಕಾರ ಕೊಡಬೇಕು ಅಂದರೆ ಅಂದ ಆಯ್ಕೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಪುರಸ್ಕಾರ ಬೇರೆ ಎಲ್ಲ ಪುರಸ್ಕಾರಗಳಿಗಿಂತ ತುಂಬ ವಿಶೇಷವಾದದ್ದು. ಜಾನಕಿ ಅಮ್ಮ, ಸದಾಕಾಲ ದೀರ್ಘಾಯುಷ್ಯದಿಂದ, ಐಶ್ವರ್ಯದಿಂದ, ಆರೋಗ್ಯದಿಂದ ನಗ್ನಗ್ತಾ ಹಾಡ್ತಾ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಬೇಡಿಕೊತೀನಿ. I would like to thank Manasmita Foundation, Dr. Satish Pujari and Dr. Prakash for this wonderful opportunity. Thank you everyone for having me here. Loka Samasta Sukhino Bhavantu. I know you all want to listen to me. You are not here to listen, to hear my speech. So I'll sing a few lines from some of my songs. Oh, 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 oh. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಹೊಸದಾಗಿದೆ ಎಂದಿಗೂ
ಸ್ವರ ಕರದ ಏರೀತ ತುಂಬಿಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದ ಭರವಸೆಯೊಂದು
ಕದಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು